ದಕ್ಷಿಣ ಕನ್ನಡದಲ್ಲಾದಂತ ಮೂರು ಕೊಲೆ ಪ್ರಕರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕಾಗಿರುವಂತದ್ದು ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದೇವೆ ಅಂತ ಮಂಗಳೂರಿನಲ್ಲಿ ಡಿಜಿಪಿ ಪ್ರವೀಣ್ ಸೂದ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಡಿಜಿಪಿನೇ ಹೋಗಿದ್ದಾರೆ ಮಂಗಳೂರಿಗೆ ಡಿಜಿಐಜಿ ಪ್ರವೀಣ್ ಸೂದ್ ಅವರು ದಕ್ಷಿಣ ಕನ್ನಡದಲ್ಲಾಗಿರುವಂತ ಮೂರು ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ मसूद कोले केस ना यल्ला आरोपी बंधन आगे मसूद अंद्रे जुलाई 19ने तारीख सत्तिदनला मोदला मर्डर आगे दक्षिण कन्नडदल्ली कळेद तिंगळु आ व्यक्ति कोले प्रकरण के संबंध पट्टंते आ प्रकरण यल्ला आरोपी बंधन आगे इन एरडने केस प्रवीण केस नल्ली केलवर बंधन आगे इन मूरने केस फाजिल केस नल्ली तनिखे चुरुकुगोंडिदे अंत डिजि आईजीपी आगिरुवंत प्रवीण सूद अवरु हेळिकेयन्न कोट्रु प्रवीण केस को फाजिल केस को लिंक बेड़ा लिंक इल्ला प्रवीण सायिसिदंत हिन्नेलेयल्ली ई ओंदु कोले आगिदे अंत बिंबिसलागता इदेयल्ल हंगल्ल अदु अंत हेळिदरु नम्म प्रकार एरडु कोलेगळिगे लिंक इरोदिल्ल विचारणे नडेयता इदे अंत डिजि आईजिपि प्रवीण सूद अवर हेळिके दक्षिण कन्नडक्के होगिरुवंत प्रवीण सूद अवरु डिजिपि अवरु मातनाडिदरु नम्म जोते केलस माडि ಮೂರು ಮರ್ಡರ್ ಕೇಸ್ ಆಗಿದವೆ ತಾವು ಹೇಳಿದ ಹಾಗೆ ಫಸ್ಟ್ ಕೇಸ್ ಮಸೂದ್ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಕೆಲವು ಗಂಟೆದಲ್ಲಿ ಎಲ್ಲ 8 ಅಕ್ಯೂಸ್ಡ್ ಅರೆಸ್ಟ್ ಆಗಿದ್ರು ಸೆಕೆಂಡ್ ಕೇಸ್ ಈ ಪ್ರವೀಂದು ಏನಾಗಿದೆ ಅದರಲ್ಲಿ ಕೂಡ ಎರಡು ಅರೆಸ್ಟ್ ಆಗಿದವೆ ನಮ್ಮ ತಂಡಗಳು ಮತ್ತೆ ಬೇರೆ ಬೇರೆ ಏಜೆನ್ಸಿಗಳು ಎನ್ಐಎ ಮತ್ತೆ ಬೇರೆ ಏಜೆನ್ಸಿಗಳು ನಮ್ಮ ಜೊತೆ ಕೆಲಸ ಮಾಡಿ ಬಾಕಿ ಅಪರಾಧಿಗಳಿಗೆ ಪತ್ತೆ ಮಾಡಕ್ಕೆ ಫುಲ್ ಪ್ರಯತ್ನ ಮಾಡುತ್ತಾ ಇದ್ದಾರೆ ಮುಂದಿನ ಕೆಲವು ದಿನಗಳಲ್ಲಿ ನಮಗೆ ಅದರಲ್ಲಿ ಯಶಸ್ವಿ ನಾವು ಆಗ್ತೀವಿ ಅಂತ ನಮಗೆ ಭರವಸೆ ಇದೆ ಫಾಜಿಲ್ ಕೇಸ್ ಅಲ್ಲಿ ಕೂಡ ಡೆಫಿನೇಟ್ ಪ್ರೋಗ್ರೆಸ್ ಇದೆ ಆಗಲೇ ಕಾರ್ ಸಿಕ್ಕಿದೆ ಯಾರದು ಕಾರ್ ಇದೆ ಗೊತ್ತಾಗಿದೆ ಅವರಿಂದ ಯಾರು ತಗೊಂಡ್ರು ಗೊತ್ತಾಗಿದೆ ಸೋ ಕೆಲವೇ ದಿವಸದಲ್ಲಿ ಅದನ್ನು ಪೂರ್ಣತಃ ನಾವು ಪತ್ತೆ ಮಾಡಿ ತಮ್ಮ ಮುಂದೆ ಸ್ಪಷ್ಟವಾಗಿ ಹೇಳ್ತೀವಿ ನಮ್ಮ ಪ್ರಕಾರ ಯಾವುದು ಎರಡು ಮರ್ಡರ್ ಅಲ್ಲಿ ಲಿಂಕ್ ಇರೋದಿಲ್ಲ ಅದು ನಮ್ಮ ಪಕ್ಷ ಆದರೆ ಈ ಸ್ಟೇಜ್ ಅಲ್ಲಿ ಲಿಂಕ್ ಇದೆಯೋ ಇಲ್ಲ ಹೇಳೋದು ಬದಲು ಫಸ್ಟ್ ನಮ್ಮ ಪ್ರಯಾರಿಟಿ ಯಾರು ಮಾಡಿದ್ದಾರೆ ಅವರಿಗೆ ಫಿಸಿಕಲಿ ನಾವು ಹಿಡಿಬೇಕು ಹಿಡಿಯೋದ ಮೇಲೆ ಅವರದು ಇಂಟ್ರೋಗೇಷನ್ ಆಗಬೇಕು ಇಂಟ್ರೋಗೇಷನ್ ಆದ ಮೇಲೆ ಇನ್ವೆಸ್ಟಿಗೇಷನ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಚಾರ್ಜ್ ಶೀಟ್ ಅಲ್ಲಿ ನಾವು ಲಿಂಕ್ ಇದೆಯೋ ಇಲ್ಲವಾ ಎಲ್ಲ ಕರೆಕ್ಟ್ ಆಗಿ ಹೇಳ್ತೀವಿ ಈ ಪ್ರಿಲಿಮಿನರಿ ಸ್ಟೇಜ್ ಅಲ್ಲಿ अंते कंते मेले लिंक इदे अंत हेळोदु दोड्ड तप्पागुत्ते मत्ते अदु नम्म समाजक्केनु अनुकूल आगल्ल सुम सुम्ने एरडु सावुगळिगे लिंक माडि इदु वातावरण इन्नु केट्ट आगुत्ते अदक्के मर्डर इस मर्डर लिंक इरलि इल्लदे इरलि लिंक इदे इल्लवा अदु चार्ज शीट स्टेज अल्लि नावु यावाग अवरिगे सजा कोडबेकु अदु चार्ज शीट फैल माड्तीवि स्पष्टवागि हेळ्तीवि प्रवीण केस आगलि फाजिल केस आगलि यार अरेस्ट आगे एस्ट अरेस्ट आगे अरेस्ट आगे डिस्ट्रिक्ट एडमिनिस्ट्रेशन हेतर डीजी आगे नानु माइक्रो डिटेल्स को मैक्रो लेवल अंदर मेल ओवरऑल लेवल ऐन क्रम तक मत मुदे इंत घटने आगबार अदर बहुत चर्चे मे नम अधिकारी जो बंद ರಾಜ್ಯ ಪೊಲೀಸ್ನ ಮಹಾನಿರ್ದೇಶಕರಾಗಿರುವಂತ ಪ್ರವೀಣ್ ಸೂದ್ ಅವರನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರವೀಣ್ ಸೂದ್ ಅವರು ಏನು ಹೇಳಿದ್ರು ನೋಡ್ಕೊಂಬರೋಣ ಫೈನಲ್ ಆಗಿ ಈಗ ನೀವು ಮಂಗಳೂರು ಬಂದಿದ್ದೀರಾ ಸೋ ಇನ್ನ ಜನರಿಗೆ ಯಾವ ರೀತಿ ಕ್ರಮವನ್ನು ಕೈಗೊಳ್ತೀರಾ ಲಾ ಆಂಡ್ ಆರ್ಡರ್ ಅಲ್ಲಿ ಸಣ್ಣದಾಗಿ ಲಾ ಆಂಡ್ ಆರ್ಡರ್ ಬಗ್ಗೆ ನಾವು ಸಾಕಷ್ಟು ಕ್ರಮಗಳು ಸಿಟಿಯಲ್ಲಿ ಕೂಡ ಡಿಸ್ಟ್ರಿಕ್ಟ್ ಅಲ್ಲಿ ಕೂಡ ತಗೊಂಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿ ಅವರು ಆಗಲೇ ಹೇಳಿದ್ದಾರೆ ನಾನು ಮೊದಲೇ ಹೇಳಿದೆ ಯಾವುದು ಘಟನೆ ಆದರೆ ಅದರ ಬಗ್ಗೆ ಜನರಿಗೆ ಸ್ವಲ್ಪ ಅಂತು ಮಾಹಿತಿ ಇದ್ದೇ ಇರ್ತದೆ ಆ ಮಾಹಿತಿ ತಮ್ಮ ಕಿವಿಗೆ ಬಂದ್ರೆ ದಯವಿಟ್ಟು ಪೊಲೀಸ್ ಗೆ ತಿಳಿಸಿ ಪೊಲೀಸ್ ಅವರು ಇಂಟರ್ವ್ಯೂ ಮಾಡಿ ಅದು ತಪ್ಪಸಕ್ಕೆ ಫುಲ್ ಕ್ರಮ ತಗೊಳ್ತಾರೆ ಇನ್ನೊಂದು ವೈರಲ್ ಆಗ್ತಿರೋದು ಸೋಶಿಯಲ್ ಮೀಡಿಯಾಗಳಲ್ಲಿ ಅತಿ ಹೆಚ್ಚು ನೆಗೆಟಿವ್ ಥಾಟ್ ಗಳನ್ನಾಗ್ಲಿ ಸಂಘಟನೆಗಳ ಮಧ್ಯದಲ್ಲಿ ವಾರ್ ಆಗಿರಬಹುದು ಯುವಕರ ಹೆಚ್ಚರಿ ಇರೋದ್ರಿಂದ ಸೋಶಿಯಲ್ ಮೀಡಿಯಾ ಬಗ್ಗೆ ಕ್ರಮ ಕೈಗೊಳ್ಳ್ತೀರಾ ಸರ್ ಸೋಶಿಯಲ್ ಮೀಡಿಯಾ ಒಂದು ಇಂಗ್ಲಿಷ್ ಅಲ್ಲಿ ನಾವು ಹೇಳ್ತೀವಿ ಒಂದು ಪ್ಲಾಟ್ಫಾರ್ಮ್ ಇದೆ ಯಾರಾದರೂ ಯಾರ ಮೇಲೆ ಒಂದು ಕಲ್ಲು ಬಿಸಾಡಿ ಓಡ ಹೋಗ್ತಾರೆ ಅದು ಸೋಶಿಯಲ್ ಮೀಡಿಯಾ ಹಾಗೆ ಆಗಿದೆ ಆದರೆ ಅದು ರಿಸ್ಟ್ರಿಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಯಾಕೆಂದ್ರೆ ನಾವು ಏನು ಸೋಶಿಯಲ್ ಮೀಡಿಯಾ ಟ್ವಿಟರ್ ಆಗಲಿ ಬೇರೆ ಬೇರೆ ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ಫೇಸ್‌ಬುಕ್ ಆಗಲಿ ಇದೆಲ್ಲ
ಆಲ್ ಓವರ್ ವರ್ಲ್ಡ್ ಅವರದು ಹೆಡ್ ಕ್ವಾರ್ಟರ್ಸ್ ಇವೆ ಮತ್ತೆ ಅವರದು ಬೇರೆ ಬೇರೆ ಲಾಸ್ ಇವೆ ಅವರ ಮೇಲೆ ಕ್ರಮ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ ಆದರೆ ಯಾರಿಗೆ ಬ್ಯಾನ್ ಮಾಡೋದು ಅಥವಾ ಯಾರು ಅದರ ಸೋಶಿಯಲ್ ಮೀಡಿಯಾ ಮೇಲೆ ಯಾರು ಇಂಥದ್ದು ಅಹಿತಕಾರಿ ಘಟನೆಗಳು ಅಂದರೆ ಸೂಚನೆಗಳು ಇಡುತ್ತಾರೆ ಅವರ ಮೇಲೆ ಕ್ರಮ ನಾವು ಹಿಂದೆನೂ ತಗೊಳ್ತಾ ಬಂದಿದ್ದೀವಿ ಇವತ್ತು ಕೂಡ ಈಗ ಇನ್ಮುಂದೆ ಕೂಡ ತಗೊಳ್ತೀವಿ ಆದರೆ ನೀವು ಹೇಳಿದರೆ ಇದು ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನಿಲ್ಲಿಸೋಕ್ಕಾಗತ್ತಾ ಅದರ ಬಗ್ಗೆ ತಮಗೆ ನಮಗಿಂತ ಜಾಸ್ತಿ ಗೊತ್ತಿದೆ ಯಾಕಂತ ಹೇಳಿದ್ರೆ ಈಗಾಗಲೇ 5 ಎಫ್ಐಆರ್ ಆಗಿದೆ ಸರ್ ಸೋಶಿಯಲ್ ಮೀಡಿಯಾಗಳಲ್ಲಿ ಯಾರು ಪ್ರಚೋದನೆ ಹೇಳಿಕೆಗಳನ್ನು 5 ಅಲ್ಲ ಸ್ಟೇಟ್ ಅಲ್ಲಿ ದೇಶದಲ್ಲಿ ಸಾವಿರಾರು ಎಫ್ಐಆರ್ಸ್ ಆಗಿದ್ದಾವೆ ಆದರೆ ನಾವು ಎಲ್ಲ ಬಹಳ ರಿಸ್ಪಾನ್ಸಿಬಲಿ ಬಿಹೇವ್ ಮಾಡಬೇಕಾಗತ್ತೆ ನಾನು ಹೇಳಿದೆ ಅಲ್ಲ ಸೋಶಿಯಲ್ ಮೀಡಿಯಾ ಏನಂದ್ರೆ ಯಾರ ಮೇಲೆ ಒಂದು ಕಲ್ಲು ಬಿಸಾಡಿ ಓಡೋಗ್ಬೋದು ಯಾರಿಗೆ ಬೈದ್ಬಿಟ್ಟು ಓಡೋಗ್ಬೋದು ಈಗ ನಾವು ಒಂಥರ ಪೊಲೀಸ್ ಕೆಲಸ ಬಿಟ್ಟು ಫುಲ್ ಡೇ ಸೋಶಿಯಲ್ ಮೀಡಿಯಾನ ಮಾನಿಟರ್ ಮಾಡಿ ಎಫ್ಐಆರ್ ಹಾಕ್ತಾ ಇರ್ಬೋದು ಆದರೆ ನಮ್ಮದು ಅದು ಮೇನ್ ಜವಾಬ್ದಾರಿ ಅದಕ್ಕಿಂತ ಒಂದು ದೊಡ್ಡ ಜವಾಬ್ದಾರಿ ಇದೆ ಅದಕ್ಕೆ ಅದು ಮೇನ್ ಜವಾಬ್ದಾರಿ ಕೆಲಸ ಫಸ್ಟ್ ಮಾಡೋಣ ಸೋಶಿಯಲ್ ಮೀಡಿಯಾ ಕಡೆ ಕೂಡ ಆಮೇಲೆ ತಿರುಗಿ ನೋಡಿ ಕಟ್ಟ ಕೂಡ ಪ್ರಶ್ನೆ ಸರ್ ಸರ್ ಪ್ರವೀಣ್ ಮರ್ಡರ್ಗೂ ಫಾಜಿಲ್ ಮರ್ಡರ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಥವಾ ಇದೆಯಾ ಸರ್ ಇವತ್ತಿನ ಡೇಟ್ ಅಲ್ಲಿ ನಾವು ಸಂಬಂಧ ಬಗ್ಗೆ ಏನು ಮಾತಾಡೋದು ಪರಿಸ್ಥಿತಿಯಲ್ಲಿ ಇಲ್ಲ ನಾನು ಪುನಃ ಹೇಳ್ತಾ ಇದ್ದೀನಿ ಸಂಬಂಧ ಇದೆಯೋ ಇಲ್ವಾ ಚಾರ್ಜ್ ಶೀಟ್ ಸ್ಟೇಜ್ ಅಲ್ಲಿ ತಮಗೆ ಗೊತ್ತಾಗುತ್ತೆ ನಾವು ಅಂತೆ ಕಂತೆ ಮೇಲೆ ಸಂಬಂಧ ಇದೆ ಅಂತ ಹೇಳ್ತಾ ಹೋದರೆ ಅದು ದೊಡ್ಡ ತಪ್ಪಾಗತ್ತೆ ದಯವಿಟ್ಟು ಈ ಸಂಬಂಧ ಕ್ರಿಯೇಟ್ ಮಾಡೋದು ಬೇಡ ಯಾವುದೋ ಒಂದು ಹೆಣ ಬಿದ್ದರೆ ಅದರ ಬಗ್ಗೆ ನಮಗೆ ಬಹಳ ದುಃಖ ಆಗತ್ತೆ ನಮಗೆ ವಿಷಾದ ಆಗತ್ತೆ ಅದು ಯಾರು ಹಿಂದೂ ಇರಲಿ ಮುಸ್ಲಿಂ ಇರಲಿ ಕ್ರಿಶ್ಚಿಯನ್ ಇರಲಿ ಯಾವುದು ಮರ್ಡರ್ ಆಗಬಾರ್ದು ಯಾವುದು ಶವ ನಾವು ನೋಡಬಾರ್ದು ಆ ನಮ್ಮದು ಪ್ರಯತ್ನ ಇರ್ತವೆ ಈ ಲಿಂಕ್ ಹುಡುಕೋದು ಕೆಲಸ ಇನಿಷಿಯಲ್ ಸ್ಟೇಜ್ದು ಕೆಲಸ ಅಲ್ಲ ಆ್ಯಸ್ ಆನ್ ಡೇಟ್ ವಿ ಡೋಂಟ್ ಫೈಂಡ್ ಎನಿಥಿಂಗ್ ಒನ್ಸ್ ಒಂದು ಚಾರ್ಜ್ ಶೀಟ್ ಫೈಲ್ ಆದರೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದರೆ ಅದರ ನಂತರ ಎಲ್ಲ ಹೇಳ್ತೀವಿ ಇದಿಷ್ಟು ಕೂಡ ಪ್ರವೀಣ್ ಸೂದ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆಗೆ ಮಂಜುನಾಥ್ ಚಂದ್ರ ನ್ಯೂಸ್ 18 ಕನ್ನಡ ಮಂಗಳೂರು ಸೂರತ್ಕಲ್ನಲ್ಲಿ ಫಾಜಿಲ್ ಹತ್ಯೆ ಪ್ರಕರಣ ನಾಲ್ವರು ಆರೋಪಿಗಳು ಪೊಲೀಸರ ವಶಕ್ಕೆ ಸುಹಾಸ್ ಮೋಹನ್ ಗಿರಿ ಅಮಿತ್ ಈ ನಾಲ್ವರನ್ನ ವಶಕ್ಕೆ ಪಡೆಯಲಾಗಿದೆ ಸೂರತ್ಕಲ್ನಲ್ಲಿ ಫಾಜಿಲ್ ಹತ್ಯೆ ಆಗಿತ್ತಲ್ಲ ಗುರುವಾರ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ವರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸುಹಾಸ್ ಮೋಹನ್ ಗಿರಿ ಮತ್ತೆ ಅಮಿತ್ ಈ ನಾಲ್ವರು ಕಾರ್ನಲ್ಲಿ ಬಂದಿದ್ದಂಥವರು ಪ್ರಮುಖ ಆರೋಪಿ ಸುಹಾಸ್ ಎಂಬುದಾಗಿ ಮಾಹಿತಿ ಲಭ್ಯವಾಗಿದೆ ಕೃತ್ಯದ ವೇಳೆ ಅಮಿತ್ ಎಂಬಾತ ಕಾರು ಚಾಲಕನಾಗಿದ್ದ ಆ ಕಾರನ್ನು ಓಡಿಸ್ತಾ ಇದ್ದಂಥವನು ಅಮಿತ್ ಅನ್ನೋನು ನಾಲ್ವರನ್ನು ಕೂಡ ತೀವ್ರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು ಯಾವ ಕಾರಣಕ್ಕೋಸ್ಕರ ಈ ಕೊಲೆ ಆಗಿದೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಯಾಕೆಂದ್ರೆ ಇಲ್ಲಿ ಸಾಕಷ್ಟು ಆರೋಪಗಳು ಬರ್ತಾ ಇತ್ತು ಈ ಒಂದು ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಆರೋಪ ಬಂದಿದ್ದು ಪ್ರವೀಣ್ ಹತ್ಯೆಯ ಪ್ರತೀಕಾರ ಅಂತ ಹೇಳ್ತಾ ಇದ್ರು ಅದಾದ್ಮೇಲೆ ಇಲ್ಲ ಲವ್ ಫೇಲೂರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಇದ್ರು ಅದಾದ್ಮೇಲೆ 2021ರಲ್ಲಿ ಒಂದು ಕೊಲೆ ಆಗಿತ್ತು ಆ ಕಾರಣಕ್ಕೋಸ್ಕರ ಇವಾಗ ಫಾಜಿಲ್ ಕೊಲೆ ಆಗಿದೆ ಅಂತೆಲ್ಲ ಈ ರೀತಿಯಾಗಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು ಸೊ ಹೀಗಾಗಿನೇ ಪೊಲೀಸರು ತೀವ್ರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ನಾಲ್ವರನ್ನ ವಶಕ್ಕೆ ಪಡೆದು ಫಾಜಿಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ನಾಲ್ವರನ್ನ ವಶಕ್ಕೆ ಪಡೆಯಲಾಗಿರುವಂಥದ್ದು ಆ ಇಯೋನ್ ಕಾರ್ ಇದೆಯಲ್ಲ ಫಸ್ಟ್ ಅದರ ಕಾರ್ ಮಾಲೀಕರನ್ನ ಪೊಲೀಸರು ವಿಚಾರಣೆ ಮಾಡ್ತಾರೆ ಯಾರು ಬಾಡಿಗೆಗೆ ತೆಗೆದುಕೊಂಡು ಹೋಗಿದ್ದು ಯಾರಾತ ಏನು ಎತ್ತ ಆತನಿಂದ ಅಜಿತ್ ಇಂದ ಫಸ್ಟ್ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ರು ಅದಾದ್ಮೇಲೆ ಈ ನಾಲ್ವರನ್ನ ವಶಕ್ಕೆ ಪಡೆದಿದ್ದಾರೆ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಮತ್ತೆ ಮೂವರನ್ನ ಬಂಧಿಸಿದ್ದಾರೆ ಪೊಲೀಸರು ಒಂದ್ ಕಡೆ ಫಾಜಿಲ್ ಪ್ರಕರಣದಲ್ಲಿ ನಾಲ್ವರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನ ಪ್ರವೀಣ್ ನೆಟ್ಟಾರು ಪ್ರಕರಣದಲ್ಲಿ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಟೋಟಲ್ ಆಗಿ ಪ್ರವೀಣ್ ಪ್ರಕರಣದಲ್ಲಿ ಐವರನ್ನ ಅರೆಸ್ಟ್ ಮಾಡಿದಂತಾಗಿರುವಂಥದ್ದು ಇವತ್ತು ಬೆಂಗಳೂರಿನಲ್ಲಿ ಇಬ್ರು ಕೇರಳದಲ್ಲಿ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಂಧಿಸಿರುವಂಥದ್ದು ಇವರಿಗೆ ಒಟ್ಟು ಐವರನ್ನ ಅರೆಸ್ಟ್ ಮಾಡಿದಂತಾಗಿದೆ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು ಈ ಹಿಂದೆ ಶಫಿಕ್ ಮತ್ತೆ ಜಾಕಿರ್ ಎಂಬುವರನ್ನ ಬಂಧಿಸಲಾಗಿತ್ತು ಈಗ ಮತ್ತೆ ಮೂವರನ್ನ ಬಂಧಿಸಿದ್ದಾರೆ ಇಬ್ರು ಬೆಂಗಳೂರಲ್ಲಿ ಅರೆಸ್ಟ್ ಆಗಿದ್ರೆ ಮತ್ತೊಬ್ಬ ಕೇರಳದಲ್ಲಿ ಅರೆಸ್ಟ್ ಮಾಡಲಾಗಿರುವಂಥದ್ದು ಇಲ್ಲಿ ಮೇನ್ ಆಗಿ ಚಿಕನ್ ಸೆಂಟರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹತ್ಯೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗ್ತಾ ಇರುವಂಥದ್ದು
ಸಾಕಷ್ಟು ಆಂಗಲ್ಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಸೂದ್ ಕೊಲೆಗೂ ಈ ಕೊಲೆಗೂ ಏನಾದರೂ ಲಿಂಕ್ ಇದೆಯಾ, ಈ ರೀತಿಯಾಗಿ ಸಾಕಷ್ಟು ತನಿಖೆಯನ್ನ ಮಾಡಲಾಗ್ತಾ ಇರುವಂತದ್ದು. ನಲ್ಲಿ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓವರಾಲ್ ಆಗಿ ಐವರನ್ನ ಬಂಧಿಸಿದಂತಾಗಿದೆ. ಸರಣಿ ಕೊಲೆಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಇಂದು ಮಾಜಿ ಸಿಎಂ ಎಚ್ ಡಿ ಕೆ ಹತ್ಯಾದಂತ ಮೂವರ ಮನೆಗಳಿಗೂ ಕೂಡ ಭೇಟಿಯನ್ನು ನೀಡ್ತಾ ಇದ್ದಾರೆ. ಮೊದಲು ಪ್ರವೀಣ್ ನೆಟ್ಟಾರು ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ರು. ಬಳಿಕ ಮಸೂದ್ ಮನೆಗೆ ಭೇಟಿಯನ್ನ ನೀಡಿದ್ರು ಕುಮಾರಸ್ವಾಮಿ ಅವರು. ಮಸೂದ್ ಪೋಷಕರಿಗೆ ಸಾಂತ್ವನವನ್ನ ಹೇಳಿದ್ರು, ಅದರ ಜೊತೆಗೆ 5 ಲಕ್ಷ ಪರಿಹಾರದ ಚೆಕ್ ಅನ್ನ ಕೂಡ ವಿತರಣೆ ಮಾಡಿದ್ರು. ವೈಯಕ್ತಿಕವಾಗಿ 5 ಲಕ್ಷವನ್ನ ಕೊಟ್ಟರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಎಚ್ ಡಿ ಕುಮಾರಸ್ವಾಮಿ ಅವರು. ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಕೂಡ ಇದ್ರು. ಬಳಿಕ ಮಾತನಾಡಿದಂತ ಎಚ್ ಡಿ ಕೆ ಸಿಎಂ ಬೊಮ್ಮಾಯಿ ಮಸೂದ್ ಮನೆಗೆ ಭೇಟಿ ನೀಡಿದ ವಿಚಾರಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿ ಸರ್ಕಾರದ ಮುಖ್ಯಮಂತ್ರಿ ಈ ರೀತಿಯ ಧೋರಣೆ ಸರಿಯಲ್ಲ ಅಂತ ಕಿಡಿಕಾರದು. ಹನಿ ನೀರಾವರಿ ಸಬ್ಸಿಡಿಯಲ್ಲಿ ಕಮಿಷನ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆಯನ್ನು ನಡೆಸಲಿಕ್ಕೆ ತೋಟಗಾರಿಕಾ ಸಚಿವ ಮುನಿರತ್ನ ಪತ್ರವನ್ನ ಬರೆದಿರುವಂತದ್ದು. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಈ ಸುದ್ದಿಯನ್ನ ಮೊದಲು ಬಿತ್ತರಿಸಿದ್ವಿ ನಾವು. ಕಮಿಷನ್ ಆರೋಪವನ್ನ ಮಾಡಲಾಗಿತ್ತು, ಸಚಿವರ ಮೇಲೂ ಕೂಡ ಆರೋಪವನ್ನ ಮಾಡಲಾಗಿತ್ತು. ಜೂನ್ 6ನೇ ತಾರೀಕು ನ್ಯೂಸ್ 18 ನಲ್ಲಿ ಸಮಗ್ರ ವರದಿಯನ್ನ ಪ್ರಸಾರ ಮಾಡಿದ್ದು. ಹನಿ ನೀರಾವರಿ ಸಬ್ಸಿಡಿಯಲ್ಲಿ 8.5% ಕಮಿಷನ್ ಆರೋಪ ಬಂದಿತ್ತು. ತನಿಖೆಗೆ ಸೂಚಿಸಿ ಚಾಮರಾಜನಗರ ಡಿಸಿಗೆ ಸಚಿವರು ಪತ್ರವನ್ನ ಬರೆದಿದ್ದಾರೆ. 8.5% ಕಮಿಷನ್ ಕಡಿತ ಮಾಡ್ತಾ ಇರುವಂತದ್ರ ಬಗ್ಗೆ ಗೊತ್ತಾಗಿದೆ. ಕೆಲ ಕಂಪನಿಗಳು ಸಬ್ಸಿಡಿಯಲ್ಲಿ 8.5% ಕಮಿಷನ್ ಕಡಿತವನ್ನ ಮಾಡ್ತಿವೆ. ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನ ನೀಡಲಾಗಿರುವಂತದ್ದು. ಉತ್ಪಾದಕ ಕಂಪನಿಗಳ ಬಿಲ್ನಲ್ಲಿ ಮಿನಿ 8.5% ಅಂತ ಉಲ್ಲೇಖ, ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ರೈತರಿಗೆ ಮೋಸ ಮಾಡ್ತಾ ಇರುವಂತವರ ಮೇಲೆ ಕ್ರಮಕ್ಕೆ ಸೂಚನೆಯನ್ನ ನೀಡಲಾಗಿದೆ. ನಾವು ಈ ಹಿಂದೆ ಯಾರು ಈ ರೀತಿಯ ಕಮಿಷನ್ ಕೊಟ್ಟ ಆರೋಪವನ್ನ ಮಾಡಿದ್ರಲ್ಲ, ಅವರು ಮುಖ್ಯಮಂತ್ರಿಗಳನ್ನ ಕೂಡ ಕೇಳ್ಕೊಂಡಿದ್ರು. ಮುಖ್ಯಮಂತ್ರಿಗಳು ಏನೂ ರಿಯಾಕ್ಷನ್ ಕೊಟ್ಟಿರಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತನಿಖೆಗೂ ಕೂಡ ಸೂಚನೆ ಕೊಟ್ಟಿರಲಿಲ್ಲ. ಅದಾದ್ಮೇಲೆ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನ ಬರೆಯಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಮುಖ್ಯಮಂತ್ರಿಗಳು ಯಾವುದೇ ತನಿಖೆಗೆ ಸೂಚನೆ ಕೊಡ್ತಾ ಇಲ್ಲ ಅಂತ ಆರೋಪವನ್ನ ಮಾಡ್ತಾ ರೈತ ಮುಖಂಡರು ನಂತರ ಪ್ರಧಾನಮಂತ್ರಿಗಳಿಗೂ ಕೂಡ ಪತ್ರವನ್ನ ಬರೆದಿದ್ರು. ಮಿನಿ ಅಂದ್ರೆ ಮಿನಿಸ್ಟರ್ 8.5% ಅಷ್ಟು ಕಮಿಷನ್ ಪಡಿತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಮಾಡಲಾಗಿತ್ತು. ಈಗ ಸ್ವತಃ ತೋಟಗಾರಿಕಾ ಸಚಿವರಾಗಿರುವಂತ ಮುನಿರತ್ನ ಅವರೇ ಕ್ರಮವನ್ನ ಕೈಗೊಳ್ಳಿ, ತನಿಖೆಯನ್ನ ಮಾಡಿ ಅಂತ ಹೇಳಿದ್ದಾರೆ. ನ್ಯೂಸ್ 18 ವರದಿಯ ಇಂಪ್ಯಾಕ್ಟ್ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಗುರುಪ್ರಸಾದ್ ಅವರು, ರೈತ ಮುಖಂಡರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುರುಪ್ರಸಾದ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಅವತ್ ಮಾತನಾಡಿದ್ವಿ, ನ್ಯಾಯ ಸಿಗುವಂತ ಭರವಸೆಯನ್ನ ವ್ಯಕ್ತಪಡಿಸಿದ್ರಿ ನೀವು. ಈಗ ಮುನಿರತ್ನ ಅವರ ಮೇಲೆ ನೀವು ಅವಾಗೆಲ್ಲ ಆರೋಪ ಮಾಡ್ತಾ ಇದ್ರಿ, ಈಗ ಅವರೇ ಸ್ವತಃ ಸೂಚನೆ ಕೊಟ್ಟಿದ್ದಾರೆ, ಏನ್ ಹೇಳಿಕ್ ಬಯಸ್ತೀರಿ ಸರ್? ಇದೊಂದು ಕಣ್ಣೋರಿಸತಕ್ಕಂತ ತಂತ್ರ. ಮುನಿರತ್ನ ಅವರು ನಿಜವಾಗ್ಲೂ ಲೆಟರ್ ಬರೆಯದಾಗಿದ್ರೆ ಸರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಬರೀಬೇಕು. ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಇರ್ತಕ್ಕಂಥದ್ದೆಲ್ಲ ಬೆಂಗಳೂರು ಮತ್ತೆ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ. ಚಾಮರಾಜನಗರ ಜಿಲ್ಲೆ ಡಿಸಿ ಇವ್ರ ಮೇಲೆ ಯಾವ ರೀತಿ ಕ್ರಮ ವಹಿಸ್ಲಿಕ್ಕಾಗುತ್ತೆ? ಇವರು ಚಾಮರಾಜನಗರ ಡಿಸಿ ಬರೆದು ಸತ್ಯಾಸತ್ಯತೆಯನ್ನ ಪರಿಶೀಲಿಸಿ ಕ್ರಮ ವಹಿಸಿ ಅಂತ ಬರೆದಿದ್ದಾರೆ. ಇದು ಅಷ್ಟು ಸ್ಟ್ರಾಂಗ್ ಮೂವ್ ಅಂತ ಕಾಣಿಸ್ತಾ ಇಲ್ಲ ಸರ್. ನಮಗೆ ಪ್ರಧಾನಿ ಮೋದಿ ಅವ್ರ ಮೇಲೆ ನಂಬಿಕೆ ಇದೆ, ಅವ್ರಿಗೆ ನಾವು ಪತ್ರ ಬರೆದಿದ್ದೀವಿ. ಅಲ್ಲಿಂದ ತನಿಖೆ ಆದ್ರೆ ಖಂಡಿತವಾಗ್ಲೂ ದುಡ್ಡು ಎಲ್ಲ ಟ್ರಾನ್ಸ್ಫರ್ ಆಗಿದೆ. ಯಾಕೆ ಇವರು ಇದು ಡ್ರಿಪ್ ಇರಿಗೇಷನ್ ಸಂಬಂಧಪಟ್ಟಂಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಪದೇ ಪದೇ ಬದಲಾಯಿಸ್ತಿದ್ರು, ಮತ್ತೆ ಹಂಗೇನೆ ರಾಜೇಂದ್ರ ಕುಮಾರ್ ಕಟಾರಿಯಾ 7 ವರ್ಷದಿಂದ ಒಂದೇ ಸ್ಥಾನದಲ್ಲಿ ಯಾಕೆ ಕೂತಿದ್ದಾರೆ, ಅವ್ರ ಏನೇನ್ ಐಡಿಯಾ ಕೊಟ್ಟಿದ್ದಾರೆ, ಎಲ್ಲವೂ ಆಚೆ ಬರ್ಲಿಕ್ಕೆ ಸಾಧ್ಯ ಸರ್. ಹಂಗೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಾದ್ಮೇಲೂ ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಅಂದ್ರೆ ಮುಖ್ಯಮಂತ್ರಿಗಳ ಕಚೇರಿಯವರಾಗ್ಲಿ ಯಾರು ಕೂಡ ಇದ್ರ ಬಗ್ಗೆ ಏನಾದ್ರು ಮಾಡಿಸೋಣ, ತನಿಖೆ ಮಾಡಿಸೋಣ, ಒಬ್ರು ಮುಂದಾಗ್ಲೇ ಇಲ್ಲ ಅಂತ ಕಾಣಿಸುತ್ತೆ.
ಒಂದು ಚೂರು ಚಕಾರ ಎತ್ತಿಲ್ಲ ಸರ್. ಅದನ್ನ ಬಿಟ್ಟು ಡೀಲರ್ ಗಳಿಗೆ ಯಾವ ರೀತಿ ತೊಂದರೆ ಕೊಡಬಹುದು, ಅವ್ರದ್ದು ಹಳೆ ಬಿಲ್ ಎಲ್ಲ ಚೆಕ್ ಮಾಡಿ, ಅವ್ರ ಫೈಲ್ ಎಲ್ಲ ಚೆಕ್ ಮಾಡಿ, ಅವರೆಲ್ಲ ನ್ಯಾಯಸಮ್ಮತವಾಗಿ ಮಾಡಿದಾರ ಚೆಕ್ ಮಾಡಿ ಅಂತ ಕಟಾರಿ ಅವರು ಆದೇಶ ಮಾಡಿದ್ದಾರೆ. ಆದ್ರೆ ನಾವೇನ್ ಹೇಳ್ತಾ ಇದೀವಿ, ಇವತ್ತು ಬೆಂಕಿಪಟ್ಟಣ ಮಾರೋನು ಕೂಡ ಅವ್ನು ತಗೊಂಡ್ ಮಾರದಕ್ಕೆ ಅವನು ಬಿಲ್ ಕೊಡಕ್ ಅಧಿಕಾರ ಇದೆ. ಆದ್ರೆ ನಾವು ಮಾರಿದಂತ ಡ್ರಿಪ್ ಇರಿಗೇಷನ್ ಗೆ ನಾವು ಬಿಲ್ ಕೊಡಕ್ ಅಧಿಕಾರ ಇಲ್ಲ, ಡೀಲರ್ ಬಿಲ್ ಅನ್ನ ಕಿತ್ತಾಕಿದ್ದಾರೆ, ನಮ್ಗೆ ಅಧಿಕಾರ ಕಿತ್ಕೊಂಡಿದ್ದಾರೆ. ಅಲ್ಲ, ಆಮೇಲೆ ಇವ್ರು ಸೂಚನೆ ಕೊಟ್ಟಿದ್ರಲ್ಲ ಚಾಮರಾಜನಗರ ಡಿಸಿ ತನಿಖೆ ಮಾಡಿ ಕ್ರಮ ಕೈಗೊಳ್ಳಿ ಅಂತ, ಇದು ಬರೀ ಚಾಮರಾಜನಗರ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿರುವಂತದ್ದು ಅಲ್ಲ ಅಲ್ವಾ ಸರ್? ಗುರುಪ್ರಸಾದ್ ಚಾಮರಾಜನಗರ ಜಿಲ್ಲೆಯವನಲ್ಲ ಸರ್, ಅಂದ್ರೆ ನನ್ನ ಮೇಲೆ ಕ್ರಮ ವಹಿಸಿ ಅಂತ ಇಂಡೈರೆಕ್ಟ್ ಆಗಿ ಕೊಟ್ಟಂಗಿದೆ ಅದು. ಇವರು ಮಿನಿಸ್ಟರ್ ಮೇಲೆ ಆರೋಪ ಮಾಡ್ತಾ ಇದಾರೆ, ಸರ್ಕಾರದ ಕೆಟ್ಟ ಹೆಸರು ತರ್ತಾ ಇದಾರೆ, ಆದಷ್ಟು ಅವ್ರದ್ದು ಏನಿದೆ ಹುಡುಕಿ ಅವ್ರ ಮೇಲೆ ಕ್ರಮ ವಹಿಸಿ ಅನ್ನೋ ತರ ಕಾಣ್ತಾ ಇದೆ ನಮ್ಗೆ. ಅಂದ್ರೆ ಸುಮ್ ಸುಮ್ನೆ ಆರೋಪ ಮಾಡ್ತಾ ಇದಾರೆ ನಮ್ಮ ಮೇಲೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಆ ರೀತಿ ಕೊಟ್ಟಂಗಿದೆ ಸರ್ ಅದು. ಈಗ ಇವ್ರು ಕೊಡ್ಬೇಕಂದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಡ್ಲಿ, ಮುಖ್ಯಮಂತ್ರಿಗಳಿಗೆ ತಾವೇ ಒಂದ್ ಪತ್ರ ಕೊಡ್ಲಿ, ತನಿಖೆ ಮಾಡಿ ಸ್ವಾಮಿ ಅಂತ ಮೀಡಿಯಾಗಳ ಮುಂದೆ ಬಂದು ಹೇಳಿ. ನಾವು ಪ್ರಯತ್ನ ಮಾಡ್ತಾ ಇದ್ವಿ ಗುರುಪ್ರಸಾದ್ ಅವರೇ, ಈ ಕ್ಷಣದವರೆಗೂ ಕೂಡ ಮುನಿರತ್ನ ಅವರಿಗೆ ಕರೆಯನ್ನ ಮಾಡ್ತಾನೇ ಇದೀವಿ ನಿರಂತರವಾಗಿ, ಅವತ್ತಿನಿಂದಲೂ. ಇವತ್ತಲ್ಲ, ನೀವ್ ಅವತ್ ನಾನು ಸ್ಟುಡಿಯೋದಲ್ಲಿ ಮಾತನಾಡಿಸಿದ್ದೆ, ಹಾಫ್ ಅನ್ ಅವರ್ ಮಾತನಾಡಿಸಿದ್ದೆ, ಆ ಸಂದರ್ಭದಲ್ಲೂ ಕೂಡ ಟ್ರೈ ಮಾಡಿದ್ವಿ, ಅವಾಗ್ಲೂ ಕೂಡ ರಿಸೀವ್ ಆಗ್ಲಿಲ್ಲ, ಈಗ್ಲೂ ಕೂಡ ಪ್ರಯತ್ನ ಪಡ್ತಾ ಇದೀವಿ, ರಿಸೀವ್ ಮಾಡ್ತಾ ಇಲ್ಲ ಅಂತ ಕಾಣಿಸುತ್ತೆ. ಕಣ್ಣೋರ್ಸ್ತಕ್ಕಂತ ನಾಟಕ ಸರ್, ಇದರಿಂದ ಏನು ಔಟ್ಕಮ್ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರ ಇವ್ರ ಮೇಲೆ ಯಾವ್ದೇ ಕ್ರಮ ವಹಿಸೋ ತರ ಕಾಣ್ತಾ ಇಲ್ಲ. ಇವತ್ತು ಏನು ಈಶ್ವರಪ್ಪ ಅವರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ, ಅಲ್ಲೇ ಗೊತ್ತಾಗ್ತಾ ಇದೆ ಪೊಲೀಸ್ ವ್ಯವಸ್ಥೆ ಏನಾಗಿದೆ ಅಂತ. ಆದ್ರಿಂದ ನಾವು ಪ್ರಧಾನಿ ಅವ್ರ ಮೇಲೆ ಭರವಸೆ ಇಟ್ಟಿದೀವಿ, ಅವರು ಬರೆದಿರೋ ಪತ್ರ ಅವ್ರ ಅಲ್ಲಿಂದ ತನಿಖೆಗೆ ಬಂದ್ರೆ ಖಂಡಿತವಾಗ್ಲೂ ನಮಗ್ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಮ್ಗಿದೆ ಸರ್. ನೋಡೋಣ ಗುರುಪ್ರಸಾದ್ ಅವರೇ ಏನಾಗುತ್ತೆ ಅಂತ. ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಬರೆದಿದ್ದಿರಲ್ಲ, ಅಲ್ಲಿಂದನಾದ್ರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ತನಿಖೆ ಮಾಡುವಂತ ನಿಟ್ಟಿನಲ್ಲಿ ಸೂಚನೆ ಏನಾದರೂ ಬರುತ್ತಾ ಅಂತ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ಪರದಾಟವನ್ನು ಮಾಡ್ತಾ ಇದ್ದಾರೆ ರೈತರು. ಕೊಪ್ಪಳ ನಗರದಲ್ಲಿ ಬೆಳಗ್ಗೆಯಿಂದಲೇ ರೈತರು ಕ್ಯೂ ನಿಂತಿರುವಂಥದ್ದು, ಸಾಲುಗಟ್ಟಿ ನಿಂತಿದ್ದಾರೆ ರೈತರು, ಸಚಿವರ ವಿರುದ್ಧ ಕಿಡಿಕಾರ್ತಿದ್ದಾರೆ. ಕುಕನೂರ ತಾಲೂಕಿನ ಮಸಬ ಹಂಚಿನಾಳ ಗ್ರಾಮದಲ್ಲೂ ಕ್ಯೂ, ಚಪ್ಪಲಿಗಳನ್ನು ಕ್ಯೂನಲ್ಲಿ ಇಟ್ಟಿದ್ದಾರೆ, ಕಾಯಕ ನಿಂತಿದ್ದಾರೆ ರೈತರು. ಕೃಷಿ ಸಚಿವ ವಿರುದ್ಧ ರೈತ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು, ಕೃಷಿ ಸಚಿವರಾಗಿರುವಂತ ಬಿಸಿ ಪಾಟೀಲ್ ಅವರ ವಿರುದ್ಧ ಆಕ್ರೋಶ ಈ ಹಿಂದೆನೂ ಕೂಡ ತೋರಿಸಿದ್ವಿ. ಕ್ಯೂನಲ್ಲಿ ನಿಂತ್ಕೊಂಡಲ್ಲಿ ಅಧಿಕಾರಿಗಳ ವಿರುದ್ಧನೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು, ಆದ್ರೂ ಏನೂ ಆಗಿಲ್ಲ, ಮತ್ತೆ ಅದೇ ಕೆಲಸ. ಪಾಪ ರೈತರು ಇನ್ನೇನು ಮಾಡ್ತಾರೆ? ಮೂರು ಚೀಲ ಯೂರಿಯಾ ತಗೊಂಡ್ರೆ ಒಂದು ಸೆಗರೇಟ್ ಅಂತ ಕೊಡ್ತಾರೆ, ಅದಕ್ಕೆ 600 ರೂಪಾಯಿ ಸೆಪರೇಟ್ ಕೊಡ್ಬೇಕು ನಾವು. 350 ರೂಪಾಯಿ ಅಲ್ಲ 600 ರೂಪಾಯಿ ಕೊಡ್ಬೇಕು ಅದಕ್ಕೆ. ಇಲ್ಲಿ ಸಸ ಇದು ಅಗ್ರ ಅಂತಂದ ಬಂದ್ರೆ ಇದು ಈ ಥರ ಇದೆ. ಹೊರಗಡೆ ಹೋದ್ನಪ್ಪ ಅಂದ್ರೆ 1-2 ರೂಪಾಯಿ ಕೊಡ್ಬೇಕು ನಾವು, 700 ರೂಪಾಯಿ ಕೊಡ್ಬೋದು. ಈಗ ಒಟ್ಟ ಹಿರಿಯ ಗೊಬ್ಬರ ಅಂತ ಸಪ್ರೇಟ್ ಆಗಿ ಅಂತ ತಗೋಣಕ್ಕೆ ಯಾರು ಕೊಡೋಲ್ಲ, ಅದ್ರ ಜೊತೆಗೆ ಎಣ್ಣೆ ಕೊಡೋದು ಆ ಕಡೆ ಈಗ ಗೊಬ್ಬರ ಕೊಡೋದು ಇದನ್ನ ತಗೊಂಡ್ರೆ ಅದನ್ನ ಕೊಡ್ತೀವಿ ಅಂತಾರೆ ಅವರು. ಗೊಬ್ಬರ ಪೂರಾಕಿ ಬೇಕು ಸರ ರೈತಿಗೆ, ಹಿರಿಯ ಗೊಬ್ಬರ ಎಲ್ಲ ಕೆಲಸ ಅಲ್ಲ ಸರ, ಬರೀ ಐತಿ ಬದ್ಲಿದೆ. ಇನ್ನೊಂದು 10-26 ಐತಿ, ಡಿ ಎ ಪಿ ಐತಿ ಅಂತ ತಗೊಂಡವ್ರಿ, ಸಿಂಕ್ ತಗೊಂಡವ್ರಿ, ಅದ 600 ರೂಪಾಯಿ ಐತಿ, 700 800 ರೂಪಾಯಿ ಅಂತಾರೆ. ಇವ್ರು ಅದನ್ನ ಬಂದ್ ಮಾಡ್ತೀವಿ, ಇನ್ನು ತರ್ತೀವಿ, ಒಂದು ಎಣ್ಣೆ ತಗೊಡ್ತೀವಿ, ಅದು ಹಿರಿಯ ಗೊಬ್ಬರ ಹೊಡಿರಿ 500-600 ರೂಪಾಯಿ ಅಂತಾರೆ. ಈಗ 9:00 AM to 10:00 PM ಆದ್ರೆ ಮತ್ತೆ 9:30 ಆಗ್ತದೆ ಸರ್. ಈಗ ಒಬ್ರಿಗಿನ ಅವ್ರು ಏನು ಹೇಳ್ತಾರೆ, 3 ಚೀಲ ಅಂತಾರೆ, 4 ಚೀಲ ಅಂತಾರೆ, ಎಷ್ಟು ಕೊಡ್ತಾರೋ ಏನಿಲ್ಲ, ಒಂದು ಆಧಾರ್ ಕಾರ್ಡ್ ಮಕ್ಕಳು ಕರ್ಕೊಂಡು ನಿಂತ್ಕೊಂಡು ಬೆಳಗ್ಗೆ.